ಕೇಂದ್ರದ ಸಚಿವ ಸಂಪುಟ ಸಭೆಯಲ್ಲಿ ಅಡುಗೆ ಅನಿಲದ ಮೇಲೆ 200 ರೂಪಾಯಿ ಸಹಾಯಧನ ಒದಗಿಸಿದ್ದು ಫಲಾನುಭವಿಗಳು ಇಂದಿನಿಂದಲೇ ಇದರ ಲಾಭ ಪಡೆಯಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆನೇಕಲ್ನಲ್ಲಿ ಹಲವು ಕುಟುಂಬಗಳು ಸಂತಸ ವ್ಯಕ್ತಪಡಿಸಿವೆ. ಉಜ್ವಲಾ ಯೋಜನೆಯೊಂದಿಗೆ ಸ್ಥಳೀಯರಾದ ಮಹೇಶ್, ಕೇಂದ್ರ ಸರ್ಕಾರ ಉಜ್ವಲಾ ಯೋಜನೆಯಡಿ ಎಲ್ಪಿಜಿ ಅಡುಗೆ ಅನಿಲದ ಮೇಲೆ 200 ರೂಪಾಯಿ ಸಹಾಯಧನ ನೀಡಿರುವುದು ಬಡ ಕುಟುಂಬಗಳಿಗೆ ಅನುಕೂಲವಾಗಲಿದೆ ಎಂದರು. ಇವತ್ತಿನ ಹಿಂದಿನ ಕೇಂದ್ರ ಸಂಪುಟ ಸಭೆಯಲ್ಲೂ ಸಹ 200 ರೂಗಳನ್ನು ಸಬ್ಸಿಡಿ ನೀಡಿರುವುದು ಶ್ಲಾಘನೀಯ. ಇದರಿಂದಾಗಿ ಬಡ ಕುಟುಂಬಗಳಿಗೆ ಮತ್ತು ಮಹಿಳೆಯರಿಗೆ ಹೆಚ್ಚಿನ ಉಪಯೋಗವಾಗಿದೆ. ಒಟ್ಟಾರೆ 400 ರೂಗಳು ಒಂದು ಎಲ್ಪಿಜಿ ಬೆಲೆ ಮೇಲೆ ಕಡಿಮೆ ಆಗಿರೋದ್ರಿಂದ ಹೆಚ್ಚಿನ ಉಪಯೋಗ ಮಹಿಳೆಯರಿಗೆ ಆಗುತ್ತೆ. ಉಜ್ವಲ ಯೋಜನೆ ಅಡಿಯಲ್ಲಿ ಒಂದು 200 ರೂಪಾಯಿ ನಿವಾಸಿ ನಾಗರಾಜ್ ಅಡುಗೆ ಅನಿಲಕ್ಕೆ 200 ರೂಪಾಯಿ ಸಹಾಯಧನ ದೊರೆಯುತ್ತಿರುವುದು ಸ್ವಾಗತಾರ್ಹ ಬೆಳವಣಿಗೆಯಾಗಿದ್ದು ಮಧ್ಯಮ ವರ್ಗದ ಜನರಿಗೆ ಸಹಕಾರಿಯಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಬಡ ಜನಗಳಿಗೆ ಇದೇ ರೀತಿಯಲ್ಲಿ ಎಲ್ಲ ದಿನಬಳಕೆ ವಸ್ತುಗಳ ಮೇಲೆ ಕಡಿಮೆ ಆದರೆ ಇನ್ನೂ ಅನುಕೂಲ ಆಗುತ್ತದೆ. ಹಳ್ಳಿ ಜನಗಳಿಗೆ ಮಧ್ಯಮ ವರ್ಗದವರಿಗೆ ಎಲ್ಲರಿಗೂ ಸಹ ಅನುಕೂಲ ಆಗುವಂತ ಕಾರ್ಯ ಇಂತ ಒಂದು ಸಬ್ಸಿಡಿ 200 ರೂಪಾಯಿ ಸಬ್ಸಿಡಿ ಏನಾಗಿದೆ ಅದು ತುಂಬಾ ಸ್ವಾಗತಾರ್ಹ ಮಾಡ್ತೀವಿ, ಅನುಕೂಲ ಆಗ್ತದೆ. ಇನ್ನೇ ದಿನ ಕೇಂದ್ರ ಸರ್ಕಾರ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲಕ್ಕೆ ಸಹಾಯಧನ ಕಲ್ಪಿಸಿರುವುದು ಮಹಿಳೆಯರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಯೋಜನೆ ತಂದಿದ್ರು, 200 ರೂಪಾಯಿ ಸಬ್ಸಿಡಿ ಅಂತ ಕೊಟ್ಟಿದ್ರು. ಇಷ್ಟೋ ಕಾರ್ಮಿಕರಿಗೆ ಮತ್ತು ಬಡ ಜನರಿಗೆ ಇದು ತುಂಬಾ ಅನುಕೂಲವಾಗಿತ್ತು. ಸೋ ಅದರ ಅಡಿಯಲ್ಲಿ ಈ ದಿನ ಮೋದಿಜಿಯವರು ಮತ್ತೆ 200 ರೂಪಾಯಿ ಕಡಿಮೆ ಮಾಡಿದ್ದಾರೆ ಸಬ್ಸಿಡಿಯಲ್ಲಿ. ಜೊತೆಗೆ ಮೋದಿಜಿಯವರು ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಕೂಲಿ ಕಾರ್ಮಿಕರ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ನಾವು ಈ ಯೋಜನೆ ಎಲ್ಲರಿಗೂ ಅನುಕೂಲ ಆಗಿದೆ ಮತ್ತು ಎಲ್ಲರಿಗೂ ತಲುಪುತ್ತಂತಹ ಒಂದು ಉದ್ದೇಶ ನಮಗೂ ಇದೆ.